ತೂಗಿರೆ ರಂಗನ ತೂಗಿರೆ ಕೃಷ್ಣನ ಅಂತ ಕೇಳ್ತೀವಲ್ಲ, ಉಯ್ಯಾಲೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಹಾಗೆ ನಮಗೂ ಹಿತ, ನೋಡೋರ್ಗೂ ಹಾಗೆ ಹಿತ ಅಂತ ಭಾವಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ತೂಗೋದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಗೊತ್ತಾ? ಪುಟ್ಟ ಮಗು ತೊಟ್ಟಲಲ್ಲಿದ್ದಾಗ ಅದಕ್ಕಾಗುವಂಥ ಆನಂದ ತೂಗಿದಾಗ ಮಾತ್ರ. ಆ ತೊಟ್ಟಲಲ್ಲಿ ಯಾರಾದರೂ ಹಿಂಗೆ ತೂಗ್ತಾ ಇದ್ರೆ ಅತ್ಯಂತ ನೆಮ್ಮದಿಯಾಗಿ, ಎಷ್ಟೇ ಕೋಪದಿಂದ ಹಿಂಸೆಯಿಂದ ಬೇಜಾರಿನಿಂದ ಇರತಕ್ಕಂಥ ಮಗು ಸಮಾಧಾನ ಸಂತೃಪ್ತಿ ಆ ತೊಟ್ಟಲಲ್ಲಿ ಹಾಗೆ, ಅಥವಾ ಒಂದು ತುಂಬ ಬೇಜಾರಾಗ್ತಕ್ಕಂಥ ಮನಸ್ಸಿದ್ದಾಗ ಒಯ್ಯಾಲಲ್ಲಿ ಕೂತ್ಕೊಂಡ್ರೆ ನಮ್ಗೆ ಹಾಗಾಗತ್ತೆ. ಮಕ್ಕಳ ಆರೋಗ್ಯ, ಮಕ್ಕಳ ಬೆಳವಣಿಗೆ, ಮಕ್ಕಳ ಮನಸ್ಥಿತಿಯ ಬಗ್ಗೆ ನಾವಿವತ್ತು ಮಾತಾಡೋಣ. ಬಹಳ ಮುಖ್ಯ. 0 to 1 year ಒಂದು ಮಗುನ ಇನ್ಫಂಟ್ ಅಂತ ಕರಿತೀವಿ. ಇನ್ಫಂಟ್ ಅಂದರೆ ಏನು? ತುಂಬ ದೊಡ್ಡ ಜವಾಬ್ದಾರಿನ. ನಮಗೆ ಬೇಕೋ ಬೇಡವೋ, ಗೊತ್ತಿದೆಯೋ ಗೊತ್ತಿಲ್ವೋ, ಆ ಕಾಲಘಟ್ಟ ಹಾಗೆ ಕಳೆದೋಗ್ಬಿಡುತ್ತೆ. ಎಷ್ಟೋ ಸಂದರ್ಭ ನಾವು ರಿಪೆಂಟ್ ಮಾಡ್ಕೊಂಡಿರೋದು ಹೌದು, ಅಯ್ಯೋ ಸರಿಯಾಗಿ ನಾವು ನಮ್ಮ ಮಕ್ಕಳನ್ನ ಆ ವಯಸ್ಸಿನಲ್ಲಿ ಅನುಭವಿಸ್ಲಿಲ್ವೇ, ನೋಡ್ಕೊಳ್ಳಿಲ್ವೇ, ಮುದ್ದಾಡ್ಲಿಲ್ವೇ. ಆ ಚೆಬ್ಬಿ ಚೀಕ್ಸ್ ಅಂತ ಕರಿತೀವಿ, ಮುದ್ದು ಮುದ್ದಾಗಿರತಕ್ಕಂತಹ ಮಗು ನಮ್ಮ ಮಡ್ಲಲ್ಲಿ ಹಾಕ್ಕೊಂಡು ಅದನ್ನು ಸಾಕ್ಬೇಕಾಗಿತ್ತಲ್ವ? ಎಷ್ಟೋ ಜನ ಆ ಮಕ್ಕಳು ನೋಡ್ತಾ ಭುಜದತ್ರಕ್ಕೆ ಬೆಳೆದು ಬಿಡ್ತಾರೆ. ಅದ್ರ ಬಗ್ಗೆ ಯೋಚನೆ ಪರಿಕಲ್ಪನೆ ಮಾಡದೆ ಆ ಕಾಲಘಟ್ಟನ ಕಳ್ಕೊಂಡ್ಬಿಡ್ತೀವಿ. ಲೆಟ್ಸ್ ನಾಟ್ ಮಿಸ್ ದಟ್ ಆಪರ್ಚುನಿಟಿ. ನಮಗೆ ಪುಟ್ಟ ಮಗು ಇದೆ ಮನೆಯಲ್ಲಿ ಅಂದರೆ ಆ ವಿಶೇಷವಾದಂತಹ ಆ ಸಂದರ್ಭವನ್ನು ನಾವೆಲ್ಲರೂ ಅನುಭವಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಆ ಮಕ್ಕಳನ್ನ ಬೆಳೆಸಬೇಕು. ಹೇಗೆ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ಹೇಗೆ? ಸರ್, ಮಗುಗೆ ತುಂಬ ಕಾಸ್ಟ್ಲಿ ಊಟವನ್ನು ಒಳ್ಳೆ ಫೈನೆಸ್ಟ್ 5-star ರೆಸ್ಟೋರೆಂಟ್ನ ತಂದು ತಿನ್ನಿಸ್ಬಿಡ್ಲ? ಅದೇನು ರಾಗಿ ಸಿರಿ ಅಂತೀರಾ? ನೀರನ್ನ ಎಷ್ಟು ಕೊಡಬೇಕು? ಹಾಲೇ ಯಾಕೆ ಕೊಡಬೇಕು ಮಗುಗೆ? ಈ ಕೊಲೆಸ್ಟ್ರಮ್ಮು ಮೊಟ್ಟ ಮೊದಲ ಸ್ತನದಿಂದ ಉತ್ಪತ್ತಿಯಾಗತಕ್ಕಂತಹ ವಿಶೇಷ ಅಮೃತ ಸತ್ವವಾದಂತಹ ದ್ರವ, ಅದನ್ನು ಬಿಸಾಕ್ಬಿಡ್ಬೇಕಲ್ವ? ವೇಸ್ಟ್ ಅದ. ಹಾಲು ಎಷ್ಟು ದಿವಸ ಕೊಡಬೇಕು? ಹೀಗೆ ಅನೇಕ ಜಿಜ್ಞಾಸೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಸಿನಿಮಾ ನೋಡಿದೆ ಸರ್, ಇಷ್ಟು ಗ್ಲ್ಯಾಮರಸ್ ಆಗಿದೆಲ್ಲ ಹೀರೋಯಿನ್ನು, ಆಕೆ ತಾಯಿ ಅಂತೆ ಗೊತ್ತೇ ಇಲ್ಲ. ಹಾಗಾಗಿ ನಾನು ಹಾಗೆ ಕಾಣಿಸ್ಬೇಕು ಸರ್, ತುಂಬ ಚೆನ್ನಾಗಿ. ಹಾಗಾಗಿ ನನ್ನ ಮಗು ಹಾಲೇ ಕೊಟ್ಟಿಲ್ಲ ಸರ್. ನಾನು ಮಗು ಆರ್ಟಿಫಿಷಿಯಲ್ ಫೀಡ್ಸು, ಒಳ್ಳೆ ಬ್ರ್ಯಾಂಡೆಡ್ ಎಕ್ಸ್ಪೆನ್ಸಿವ್ ಡೈರಿ ಪ್ರಾಡಕ್ಟ್ಸ್ನ ಮಿಲ್ಕ್ನ ತರಿಸ್ಬಿಟ್ಟು, ಅಫ್ಕೋರ್ಸ್ ಸರ್ ಇಂಪೋರ್ಟೆಡ್, ತುಂಬ ಎಕ್ಸ್ಪೆನ್ಸಿವ್ನ ಇಂಪೋರ್ಟ್ ಮಾಡಿಸ್ಕೊಂಡು ಬಂದು ಅದನ್ನು ಮಗು ಕೊಟ್ಬಿಟ್ಟಿದ್ದೀನಿ. ನನ್ನ ಮಗು ಚೆನ್ನಾಗಿ ಬೆಳೆಯುತ್ತಲ್ವ ಸರ್? ಉತ್ತರ ಬಂದುಗಳೇ, ಖಂಡಿತ ಬೆಳೆಯಲ್ಲ, ಖಂಡಿತ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎದೆ ಹಾಲಿಗಿಂತ ಸರ್ವಶ್ರೇಷ್ಠವಾದಂತಹ ಪೇಯ ಆ ಮಗುವಿಗೆ ತನ್ನ ಜೀವಮಾನದಲ್ಲಿ ಮತ್ತೊಂದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯಲ್ಲೂ ತಾಯಿಯ ಆಹಾರ, ತಾಯಿಯ ಮಮತೆ, ತಾಯಿಯ ಪ್ರೀತಿ ಬೇರೆ ಯಾವುದಕ್ಕೂ ನೀವು ಕೋರಿಲೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮೊಟ್ಟ ಮೊದಲ ಎದೆ ಹಾಲಿನ ಮುಂಚೆ ಬರತಕ್ಕಂತಹ ಸ್ರಾವ, ಅದು ಕೂಡ ನಮಗೆ ಅಮೃತ ಸಮಾನವೇ ಹೌದು. ಪುಟ್ಟ ಮಕ್ಕಳಿಗೆ ಅದನ್ನು ಕೊಡಿಸೋದ್ರಿಂದ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ತನ್ನ ರೋಗ ಪ್ರತಿರೋಧಕ ಶಕ್ತಿಯನ್ನು ಆ ಮಗು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ. ಹಾಗಾದರೆ ಹುಟ್ಟಿದ ಮಗುಗೆ ತಕ್ಷಣ ಎದೆ ಹಾಲು ಶುರು ಮಾಡಿಬಿಡ್ದ ಸರ್? ಖಂಡಿತ ಶುರು ಮಾಡಬಹುದು. ಎಷ್ಟು ದಿವಸ ಕೊಡಬೇಕು ಸರ್ ಎದೆ ಹಾಲು? ಬಹುಶಃ ನಿಮ್ಮ ಎದೆಯಲ್ಲಿ ಎಷ್ಟು ದೀರ್ಘಕಾಲೀನವಾಗಿ ಹಾಲು ಉತ್ಪಾದನೆ ಆಗುತ್ತೋ ತಾಯಿ ಎದೆ ಹಾಲಲ್ಲಿ, ಅಷ್ಟು ದಿವಸ ಆ ಮಗುವಿಗೆ ಎದೆ ಹಾಲು ಉಣಿಸ್ತಕ್ಕಂಥದ್ದು ವಾಡಿಕೆಯೂ ಸರಿ, ವೈದ್ಯಕೀಯ ದೃಷ್ಟಿಕೋನದಲ್ಲಿ ಅದು ಸರಿಯೂ ಸರಿ. ನಮಗೆ ಟೈಮ್ ಇಲ್ಲ, ನಮಗೆ ಸ್ತನದ ಸೌಂದರ್ಯ ಕಳ್ಕೊಂಡು ಬಿಡ್ತೀವಿ, ನಮಗೆ ಹಾಲೇ ಇಲ್ಲ, ಇದು ಖಂಡಿತ ಅಕ್ಸೆಪ್ಟಬಲ್ ಉತ್ತರಗಳಲ್ಲ. ಹಾಲು ಯಾಕಿರಲ್ಲ? ಆ ಮಗುವಿನ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಡೆಫಿನೆಟ್ಲಿ ಆ ಮಗುವಿಗೆ ಒಂದು ಹಾಲಿನ ಉತ್ಪನ್ನ ಆ ತಾಯಿಯ ಮುಖಾಂತರ ಆಗೋಕ್ಕೆ ಯಾವ ಅನುಮಾನವೂ ಇಲ್ಲ. ಸಿಂಪಲ್ಲಾಗಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಸರ್? ಆ ಮಗುಗೆ ಹಾಲು ಬೇಕು, ಅದಕ್ಕೆ ಹಸಿವಾಗಿದೆ ಅಂತ ನಮ್ಗೆ ಹೆಂಗೆ ಅರ್ಥ ಆಗೋದು? ಅದೇನು ಹೇಳುತ್ತಾ ಪುಟ್ಟ ಮಗುಗೆ ಬಾಯಿ ಇದೆಯಾ? ಶಬ್ದ ಬರುತ್ತಾ? ಹೊರಳುತ್ತಾ ಪದಗಳು ಬಾಯಲ್ಲಿ? ಕೈ ಮುಷ್ಟಿ ಹಿಂಗೆ ಗಟ್ಟಿ ಮಾಡ್ಕೊಂಡಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಹಂಗ್ರಿ. ಇಫ್ ದ ಬೇಬಿ ಈಸ್ ಕ್ರೈಯಿಂಗ್. ತುಂಬ 2-3 ಹಂತದಲ್ಲಿ ಮಕ್ಕಳು ಅಳ್ತವೆ. ಒಂದು, ಹಸಿವಾದಾಗ ಅಳ್ತವೆ. ಇದ್ರ ಬಗ್ಗೆ ನಾವು ತಕ್ಷಣ ಮಗುಗೆ ಬೇಕೋ ಬೇಡವೋ ಎದೆ ಹಾಲು ಉಣಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅಭ್ಯಾಸವನ್ನು ಮಾಡಿಸಿದರೆ, ಯಾವುದೇ ಮಗುಗೆ ಹುಟ್ಟಿದ ತಕ್ಷಣ ಎದೆ ಹಾಲು ಕುಡಿಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ
ಬೇಕೋ ಬೇಡವೋ ದೇವ್ರು ಕೊಟ್ಟಿರ್ತಾನೆ. ಎಂಥ ಮನುಷ್ಯರಲ್ರಿ, ಆಕಳು ನೋಡಿ, ಒಂದು ಹಸು ಕರು ಹಾಕಿದೆ ಅಂದರೆ 2 ಸೆಕೆಂಡಲ್ಲಿ ತಾಯಿಯ ಮೊಲೆ ಹತ್ರ ಹೋಗಿ ಜಿಗಿದು ಹಾಲು ಕುಡಿಯುತ್ತೆ. ಒಂದು ಆನೆ ನೋಡಿ, ಒಂದು ಪ್ರಾಣಿ ನೋಡಿ, ಜಿಗಿದು ಕುಡಿಯುತ್ತೆ. ಇಂಥ ನಿಸರ್ಗ ಅದಕ್ಕೆ ಎಲ್ಲಿ ತನ್ನ ಆಹಾರ ಭಗವಂತ ಇಟ್ಟಿದ್ದಾನೆ ಅಂತ ಹುಟ್ಟಿದ ಮರು ಕ್ಷಣ ಆ ಮಗುವಿನ ಮೆದುಳಲ್ಲಿ ಭಗವಂತ ಅರ್ಥ ಮಾಡಿಸಿರ್ತಾನೆ. ಸೊ ಹಸುವಾಗಿದ್ದಾಗ, ಮಗು ಅಳುತ್ತಿದ್ದಾಗ ಹಸುವು ಒನ್ ಆಫ್ ದ ರೀಸನ್ಸ್ ಇರ್ಬೋದು. ಸ್ವಲ್ಪ ದೊಡ್ಡದಾಯಿತು ಮಗು, 3 ತಿಂಗಳಾಯಿತು, 4 ತಿಂಗಳಾಯಿತು, ಕಾಲಿಕ್ ಪೇನಿಂದ ಮಗು ಅಳ್ಬೋದು. ಯಾವುದೋ ಆಹಾರ ಕೊಟ್ಟಿರ್ತೀರಿ, ಅದಿನ್ನೂ ಜೀರ್ಣ ಆಗಿರಲ್ಲ. 7-8 ತಿಂಗಳ ಮಗುಗೆ ಇನ್ಯಾವುದೋ ಹೊಸ ಆಹಾರದ ಅಭ್ಯಾಸ ಮಾಡಿಸಿರ್ತೀವಿ, ಅದು ತೇಗಿನ ರೂಪಾಂತರದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಫ್ಲಾಟಸ್ ರೂಪಾಂತರದಲ್ಲಿ ಆಗ್ಬೋದು, ಮೋಷನ್ ಆಗದೇ ಇರ್ಬೋದು, ಮೋಷನ್ ಅತಿ ದ್ರವ ಮಲ ಪ್ರವೃತ್ತಿ ಆಗಿರ್ಬೋದು, ಆ ಹಂತದಲ್ಲಿ ಕೂಡ ಮಗು ಅಳುತ್ತೆ. 3rd most important thing, ಮಗುವಿಗೆ ತುಂಬ ಕೋಪ, ತುಂಬ ಸಿಟ್ಟು, ಇಂಟಾಲರೆನ್ಸ್ ಅಥವಾ ಅಸಹಿಷ್ಣುತೆ ಯಾವಾಗ ಬರುತ್ತೆ ಗೊತ್ತಾ? ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡೋಕ್ಕೆ ಒಂದು ಅವಕಾಶ ನಾವು ಕ್ರಿಯೇಟ್ ಮಾಡಿಕೊಡ್ತಾ ಇಲ್ಲ. ಒಂದು ತೊಟ್ಲಲ್ಲೋ, ತೊಡೆ ಮೇಲೋ, ಮಡ್ಲಲ್ಲೋ ಒಂದು ಹಾಡು ಹೇಳ್ಕೊಂಡು ಇಂಗ್ಲೀಷಲ್ಲಿ ಅಲ್ಲ ಬೈ ಅಂತ ಹೇಳ್ತೀವಿ. ಒಂದು ಚೆನ್ನಾಗಿ ತಲೆ ಮೇಲೆ ಪುಟ್ಟದಾಗಿ ಸವರಿ ತಟ್ಟಿ ಆ ಮಗುಗೊಂದು ಒಳ್ಳೆ ಹಾಡನ್ನು, ಒಳ್ಳೆ ಕಥೆಯನ್ನು ನೀವು ಹೇಳ್ತಾ ಇದ್ರೆ ಮಗುವಿಗಲ್ರಿ, ಪಕ್ಕದಲ್ಲಿರೂ ಕೂಡ ನಿದ್ದೆ ಬರುತ್ತೆ. ಅದು ಆ ಸಂದರ್ಭದಲ್ಲಿ ಮಗುವಿನ ಜೊತೆ ಸಕಾರಾತ್ಮಕವಂಥ ರೀತಿಯಿಂದ ನಾವು ಕಾಲವನ್ನು ಕಳೀತಕ್ಕಂತಹ ಒಂದು ರೀತಿ, ಅದೇ ನೀತಿ, ಅದೇ ಒಂದು ಜೀವನದ ಬದ್ಧತೆ, ಒಂದು ತಾಯ್ತನದ ಅನುಭವ ಅಂತ ನಾವು ಹೇಳ್ತೀವಿ. ಮಗುವಿಗೆ ಏನು ಆಹಾರ ಕೊಡ್ಬೇಕಂಗಾರೆ, ಯಾವ ಬ್ರ್ಯಾಂಡ್ ಕೊಡಬೇಕೋ, ಎ ಬ್ರ್ಯಾಂಡಾ, ಬಿ ಬ್ರ್ಯಾಂಡಾ, ಫೇಸ್ಬುಕ್ಕಲ್ಲಿ ಬಂದಿರೋದ, ಯೂಟ್ಯೂಬಲ್ಲಿ ಬಂದಿರೋದ, 1+1 ಆಫರ್ ಇರೋದ, ಯಾವುದು ಕೊಡಬೇಕು? ಪಕ್ಕದ ಮನೆಯ ಮಗುವವ್ರಿಗೆ 3000 ರೂಪಾಯಿದು ಕೊಟ್ಟಿದ್ದಾರೆ, ನಾನು 6000 ರೂಪಾಯಿ ತಂದು ನನ್ನ ಮಗು ತಿನ್ನಿಸ್ಬಿಟ್ರೆ ನನ್ನ ಸ್ಟೇಟಸ್ಸು ಅದಕ್ಕೆ ತೂಗುತ್ತಾ? ನಾನು ತುಂಬ ಗುಡ್ ಪೇರೆಂಟಿಂಗ್ ಅಂತ ಅನಿಸ್ಕೊಳ್ಳುತ್ತಾ ನನ್ನ ಫೋಕಸ್ ಆಫ್ ಲೈಫಲ್ಲಿ ಅಂತ ಯೋಚನೆ ಮಾಡಿದಾಗ ಖಂಡಿತ ಇಲ್ಲ. ಚೆನ್ನಾಗಿ ಎದೆ ಹಾಲನ್ನು 3-4 ತಿಂಗಳ ಕಾಲ ಮಗುಗೆ ಕೊಡೋದು. ನೀರು ಸರ್, ಮಗುಗೆ ಚೆನ್ನಾಗಿ ನೀರು ಬೇಕಲ್ವಾ? ಮಗುಗೆ ಅತ್ಯಂತ ಸಮಾಧಾನಕರವಾದಂಥ ರೀತಿಯಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೆದುಳಿನ ಬೆಳವಣಿಗೆಗೆ, ಶರೀರದ ಅವಯವದ ಬೆಳವಣಿಗೆಗೆ ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್, ಸ್ವಲ್ಪ ಹಂತದ ಪ್ರೋಟೀನು, ಅದರ್ ಸಾರ್ಟ್ಸ್ ಆಫ್ ನ್ಯೂಟ್ರಿಷನ್. ನೀರಿನ ಅವಶ್ಯಕತೆ ಅಷ್ಟು ಜಾಸ್ತಿ ಇರೋದೇ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಎಲ್ಲ ಆಹಾರಗಳನ್ನು ಕ್ರಮೇಣವಾಗಿ, ಎಲ್ಲ ವಿಧವಾದಂತಹ ಆರೋಗ್ಯಕರವಾದಂಥ ಆಹಾರಗಳನ್ನು ಮಗುವಿಗೆ ಪರಿಚಯವನ್ನು ಮಾಡ್ತಾ ಬರಬೇಕು. ನೀರನ್ನು ಹೇಗೆ ಪರಿಚಯ ಮಾಡೋದು? ದಿಸ್ ಈಸ್ ವಾಟರ್, 200 ml, ಬ್ರ್ಯಾಂಡ್ ಎ, ಡಿಸ್ಟಿಲ್ಡ್, ಗಾಟ್ ಫ್ರಮ್ ಹಿಮಾಲಯಾಸ್, ಮಲ್ಟಿ ಫಿಲ್ಟರ್ಡ್, ಡಬಲ್ ಬಾಯಿಲ್ಡ್, ಬಾಯಿ ತೆಗಿ ಘಟ 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 ಅಂತ ಕುಡಿದು ಬಿಡು. ಅಥವಾ ಯಾವುದೋ ಒಂದು ಸ್ಟಾರು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಸೆಲಿಬ್ರಿಟಿ ಘಟ್ಟು 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 ಅಂತ 1 ಲೀಟ್ರ್ ಕುಡಿತಾರಲ್ಲ, ಎಲ್ಲರಿಗೂ ಕಾಣಂಗೆ, ಬೆಳಗಾಗೆದ ತಕ್ಷಣ ಸೂರ್ಯೋದಯಕ್ಕೆ ನೀರು ಕುಡಿತೀವಲ್ಲ, ಹಾಕಿ ಕುಡಿಬೇಕಾ? ಪಾತ್ರೆಯಲ್ಲಿ ಕೊಡಬೇಕಾ? ಸ್ಪೂನಲ್ಲಿ ಕೊಡಬೇಕಾ? ಡ್ರಾಪರ್ಲಿ ಹಾಕ್ಬಿಟ್ರೆ ಹೇಗೆ? ಇವತ್ತದು ಫ್ಯಾಂಟಸಿ ಅಲ್ವಾ? ಡ್ರಾಪರ್ ತೊಗೊಳ್ಳೋದು, ಆ ಡ್ರಾಪರಲ್ಲಿ ಫುಲ್ಲಾಗಿ ಹಿಂಗೆ ಎಳ್ಕೊಳ್ಳೋದು, ಬಾಯಲ್ಲಿ ಸ್ಕ್ವೀಸ್ ಮಾಡ್ಬಿಡೋದು. ಹಾಲನ್ನು ಅಷ್ಟೇ, ನೀರನ್ನು ಅಷ್ಟೇ. ನೀರನ್ನು ಪರಿಚಯಿಸೋ ವಿಧಾನ ಹೆಂಗೆ ಗೊತ್ತಾ? ಬೆಳ್ಳಿ ಹೊಳೆಲೆ ಗೊತ್ತಲ್ಲ, ಬೆಳ್ಳಿ ಹೊಳೆಲೆ. ಯಾಕೆ ಸರ್ ಬೆಳ್ಳಿ? ಕಾಸ್ಟ್ಲಿ ಅಲ್ವಾ? ಮಗುವಿನ ಇನ್ನರ್ ಗಾರ್ಮೆಂಟ್, ಮಗುವಿನ ವೈಪ್ ಮಾಡ್ತಕ್ಕಂಥ ಬಟ್ಟೆ 1000 ರೂಪಾಯಿ ಸಿಗಲ್ಲ. ಬಹುಶಃ ಅದನ್ನು ಇನ್ವೆಸ್ಟ್ಮೆಂಟು ಅಂತ ಮಾಡಿದರೆ ಮಗುವಿನ ಇಮ್ಯುನಿಟಿ, ದ ಬೇಬಿ ಈಸ್ ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್ ಅಂತ ಕರಿತೀವಲ್ಲ, ಅದರ್ಥ ಏನು? ಶ್ರೀಮಂತ ಅಂತಲ್ಲ. ರಾಜರು ಹಿಂದಿನ ಕಾಲದಲ್ಲಿ, ಉದಾಹರಣೆ ಕೊಡ್ತಾ ಇದ್ದೀನಿ, ತುಂಬ ಶ್ರೀಮಂತರು, ಆಢ್ಯರು, ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ, ಹುಟ್ಟಿದ ತಕ್ಷಣ ಕುತ್ತಿಗೆಗೊಂದು ಚೈನು, ಕೈಗೊಂದು ಬ್ರೇಸ್ಲೆಟ್ಟು, ಇವೆಲ್ಲ ಮಕ್ಕಳಿಗೆ ಹಾಕ್ತಕ್ಕಂಥ ಮಡಿಕೆ ಮಾಡ್ಕೊಂಬಂದರು. ಏನಕ್ಕಿದೋ? ಶ್ರೀಮಂತಿಕೆ ತೋರ್ಸಕ್ಕ? ಖಂಡಿತ ಲೌಕಿಕವಾಗಿ ಶ್ರೀಮಂತಿಕೆ ತೋರ್ಸಕ್ಕೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಟ್ರೇಸ್ ಎಲಿಮೆಂಟ್ಸು ಆಭ್ಯಂತರಿಕವಾಗಿ ಅಬ್ಸಾರ್ಬ್ ಆಗ್ತಕ್ಕಂಥ ಒಂದು ನಿಟ್ಟಲ್ಲಿ ಬರಬೇಕು. ನೀವು ಪ್ಲಾಸ್ಟಿಕ್ಕನ್ನು, ಫೈಬರನ್ನು, ಬೇರೆ ಇನ್ಯಾವುದೇ ಮೆಟೀರಿಯಲ್ಸನ್ನು ನೀವು ಅಭ್ಯಾಸ ಮಾಡ್ಕೊತ ಹೋದರೆ ಮಗುವಿನ ಇಮ್ಯುನಿಟಿಗೆ ಅದು ಪೂರಕವಾಗಿರಲ್ಲ, ಮಾರಕವಾಗಿರುತ್ತೆ. ಹಾಗಾಗಿ ಸಿಂಪಲ್ ಬೆಳ್ಳಿ ಹೊಳೆಲೆಯನ್ನು ನಾವು ಪುಟ್ಟ ಮಕ್ಕಳಿಗೆ ಗಿಫ್ಟ್ ಮಾಡೋವಾಗಲೂ ನೋಡ್ರಿ, ಮಗುವಿನ ಹುಟ್ಟದಬ್ಬ, ಮಗುವಿನ ನಾಮಕರಣ, ಮಗು ಹುಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ ಅಂದರೆ ಏನು ಕೊಡ್ತಾರೆ? ಪುಟ್ಟದ ಏನೋ ತಮ್ಮ ಯೋಗ್ಯತೆಗೆ ಅನುಗುಣಂಥ ಒಂದು ಬೆಳ್ಳಿಯನ್ನು ಮಗು ಕೊಟ್ಬಿಟ್ಬಿಡ್ತಾರೆ. ಯಾಕೆ ಕೊಡ್ತಾರೆ? ಅವ್ರ ಹತ್ರ ಇಲ್ಲ ಅಂತಲ್ಲ, ಅಥವಾ ಇವ್ರ ಹತ್ರ ಇದೆ ಅಂತ. ಮಗುವಿಗೆ ಉಪಯುಕ್ತವಾದಂತಹ ಅನೇಕ ವಿಧವಂತಹ ಮೆಟಲ್ಸಲ್ಲಿ ಗೋಲ್ಡು, ಸಿಲ್ವರು ದಿ ಬೆಸ್ಟ್. ಇನ್ನೂ ನಿಮ್ಗೆ ಆಗೋದೇ ಇಲ್ಲಪ್ಪ, ತುಂಬ ದಟ್ಟದ ಸಮಸ್ಯೆ ಇದೆ, ಆರ್ಥಿಕ ಕಷ್ಟ ಇದೆ ಅಂದಾಗ
ಮಣ್ಣು ಇಸ್ ಆಲ್ಸೋ ಈಕ್ವಲಿ ಗುಡ್ ಅಂತಕ್ಕಂಥದ್ದು ಹೇಳ್ತೀವಿ. ಮಗುವಿನ ಶುಭ್ರತೆ ಬಗ್ಗೆ ಎರಡು ಮಾತನ್ನು ಆಡಲೇಬೇಕು, ಇಲ್ಲಾಂದರೆ ನಮ್ಮ ಮನಸ್ಸಿಗೆ ಅರ್ಥಾತ್ ವೀಕ್ಷಕರ ಮನಸ್ಸಿಗೆ ಸಮಾಧಾನ ಆಗೋದೇ ಇಲ್ಲ. ಹಿಂದಿನ ಕಾಲದಲ್ಲ ಮಗುವನ್ನು ಮುಟ್ಟಬೇಕು ಅನ್ನೋ ಕಟ್ಟುಪಾಡಿರ್ತಿತ್ತು. ಕೈ ಕಾಲು ತೊಳ್ಕೊಂಬರಬೇಕು, ಕ್ಲೀನಾಗಿರ್ತಕ್ಕಂಥ ಬಟ್ಟೆ ಇರಬೇಕು, ವೈಟ್ ಕಲರ್ ಬಟ್ಟೆ ಹಾಕ್ಕೋಬೇಕು, ಆಮೇಲೆ ಮಗುವನ್ನು ಯಾರು ನಿಂತ್ಕೊಂಡು ಹಂಗೆ ರಿಸೀವ್ ಮಾಡೋದು ಹಂಗೆ ಓಡಾಡಿಸೋದು ಇಲ್ಲ. ಅಪರಿಚಿತರು ನೆಂಟರು ಇಷ್ಟರು ಮನೆಗೆ ಬಂದಾಗ ಕೈ ಕಾಲು ತೊಳ್ಕೊಂಡು ನೀಟಾಗಿ ಪಂಚೆ ಒಟ್ಕೊಂಡು ಮೇಲೊಂದು ಸ್ಪ್ರೆಡ್ಡನ್ನು ಹಾಸ್ಕೊಂಡು ಆ ಮಗು ನೀಟಾಗಿ ರ್ಯಾಪ್ ಮಾಡಿಕೊಂಡು ಆ ತೊಡೆ ಮೇಲೆ ಅವರೇ ತಂದಿಡಬೇಕು, ನೀವು ಹಿಂಗೆ ಆಟ ಆಡಿಸ್ಬೇಕು, ವಾಪಸ್ ಕೊಡಬೇಕು. ಇದು ಮಗುವಿನ ನೋಡ್ತಕ್ಕಂಥ ಒಂದು ಪದ್ಧತಿ, ತುಂಬ ಧಾರ್ಮಿಕ ಆಚರಣೆ ಸರ್. ವಿ ಆರ್ ಆಲ್ ಮಾಡರ್ನೈಸ್ಡ್. ನೋಡಿ ಇವತ್ತು ಚಪ್ಪಲಿ ಹಾಕೊಂಡು ಅಡುಗೆ ಮನೆಗೆ ಹೋಗಿ, ಏನೆಲ್ಲ ಕಾಯಿಲೆ ಬರುತ್ತೆ ನೋಡಿ. ಎರಡು ನಿಮಿಷದ ಆಹಾರ ಪದಾರ್ಥ ಟಕ್ ಅಂತ ಕೂತ್ಕೊಂಡು ನಾವು ರೆಡಿ ಮಾಡ್ಕೊಂಡು ತಿಂತೀವಿ ಅಂದಾಗ ಕಾಯಿಲೆ ಕೂಡ ಎರಡು ನಿಮಿಷದಲ್ಲಿ ಬರುತ್ತಲ್ವ. ಅನೇಕ ಸಂದರ್ಭದಲ್ಲಿ 40 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ನಡಾಯಿಡ್ತೀವಲ್ವ. ಪುಟ್ಟ ಮಕ್ಕಳಿಗೆ ಏನೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಇನ್ಫ್ಯಾಂಟ್ ಫುಡ್ಸ್, ನಾನು ಯಾವ ಬ್ರ್ಯಾಂಡಿನ ವಿರೋಧಿಯೂ ಅಲ್ಲ, ಅದರ ಸಪೋರ್ಟರು ಅಲ್ಲ. ಸಿಂಪಲ್ ರಾಗಿ ಸರಿ, ನಮ್ಮ ಮನೆಯಲ್ಲಿ ರಾಗಿನ ಮೊಳಕೆ ತರಿಸ್ಕೊಂಡು ಅದನ್ನು ಸಿಪ್ಪೆನ ತೆಗೆದು ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ತುಪ್ಪವನ್ನು ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಫೈನ್ ಮ್ಯಾಶ್ ಮಾಡಿ ಅದನ್ನು ಗಂಜಿ ರೂಪಾಂತರದಲ್ಲಿ ಅಭ್ಯಾಸ ಒಂದು ಚೂರು ತನ್ನ ವೀನಿಂಗ್ ಪೀರಿಯಡ್ ಆದಮೇಲೆ ಕೊಟ್ಟು ನೋಡಿ ಎಷ್ಟು ಸ್ವಾದಿಷ್ಟವಾಗಿರುತ್ತೆ. ಮಗುಗೆ ಜಗತ್ತಿನಿರತಕ್ಕಂಥ ಷಡ್ ರಸಗಳು, ಸ್ವಾದು ಆಮ್ಲ ಲವಣ ಕಟು ತಿಕ್ತ ಕಷಾಯ, ಷಡ್ ರಸಗಳ ಪರಿಚಯ ಬೇಕೋ ಬೇಡವೋ ನಿಸರ್ಗ ತನಗೆ ತಾನು ಮಾಡಿಸ್ತಾ ಹೋಗುತ್ತೆ. ಶುಭ್ರತೆ ಆಗಲೇ ಹೇಳ್ತಿದ್ನಲ್ಲ, ಅದು ಕಂಟಿನ್ಯೂಯೇಷನ್. ಇದು ಹಾಸ್ಪಿಟ್ಲಲ್ಲಿ ಹೋಗ್ತಿರಲ್ಲ ಸರ್ ಮಗು ಹುಟ್ಟಿದೆ ಅಂತ, ನೀವು ಹಂಗೆ ಬೀದಿಯಿಂದ ಹೋಗ್ಬಿಟ್ಟು ಕಾರ್ ಇಳಿದ್ಬಿಟ್ಟು ಬಸ್ ಹಿಡಿದ್ಬಿಟ್ಟು ಮೆಟ್ರೋ ಇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ರೆ ಹಾಯ್ ಬೇಬಿ ಹೌಡು ಇಡು ಅಂತ ನೀವು ಶೇಕಂಡ್ ಮಾಡಕ್ಕೆ ಬಿಡ್ತಾರ. ಬೇಬಿ ಈಸ್ ದ ನಿಯೋನೆಟಲ್ ವಾರ್ಡ್. ಪ್ಲೀಸ್ ಮೇಂಟೈನ್ ಸೈಲೆನ್ಸ್, ಪ್ಲೀಸ್ ಬಿ ಕ್ಲೀನ್, ಸ್ಟರ್ಲೈಸ್ ಯುವರ್ ಸೆಲ್ಫ್, ವೇರ್ ಎ ಗ್ಲೌಸ್, ಲೀವ್ ಯುವರ್ ಫುಟ್ ವೇರ್ ಔಟ್ ಸೈಡ್, ಇದೆಲ್ಲ ಇಂಗ್ಲೀಷಲ್ಲಿ ಬೋರ್ಡ್ ಹಾಕಿದಾಗ ಶಿಷ್ಟಾಚಾರ ಪರಿಪಾಲನೆ ಚೆನ್ನಾಗಿ ಮಾಡಿಕೊಂಡು ಕ್ಲೀನಾಗಿ ಬೈತಾರಪ್ಪ, ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ. ನಾವು ಈ ಥರ ಎಲ್ಲ ಡ್ರೆಸ್ಸಲ್ಲಿ ಹೋಗ್ಬಿಟ್ಟೆ ಕೋಟು ಟೈಲೆಲ್ಲ ಮಗುವನ್ನು ಬಿಟ್ಟಕ್ಕೆ ಬಿಡಲ್ಲ. ಇನ್ಫೆಕ್ಷನ್ ಆಗಿಬಿಟ್ರೆ ಮಗುಗೆ, ಹಾಂ ಬಂತು ನೋಡಿ ಅಲ್ಲಿ ಪಾಯಿಂಟ್, ಇನ್ಫೆಕ್ಷನ್ ಆಗಿಬಿಟ್ರೆ ಅಂತಕ್ಕಂತಹ ಪಾಯಿಂಟು ಈಸ್ ವೆರಿ ಚೂಸಿ ಫಾರ್ ದ ಇಯರ್ಸ್. ಮಡಿ ಮೈಲಿಗೆ ಆಚಾರ ವಿಚಾರ ಸ್ವಲ್ಪ ನೇಮ ನಿಷ್ಠೆ ಶುಭ್ರತೆ ಅಂತ ನಾವು ಕನ್ನಡದಲ್ಲಿ ಹೇಳಿಬಿಟ್ರೆ ಸ್ವಲ್ಪ ತಾತ್ಸಾರ ಮನೋಭಾವ. ಇನ್ಫೆಕ್ಷನ್ನು ಮೈಕ್ರೋ ಆರ್ಗ್ಯಾನಿಸಮ್ಸು ಅಂತ ಹೇಳ್ಬಿಟ್ಟ ತಕ್ಷಣ ಕಿವಿ ನೆಟ್ಟಗಾಗ್ಬಿಟ್ಟು ಅಯ್ಯೋಯ್ಯೋ ಮಗುವಿನ ತೊಂದರೆ ಆಗಿಬಿಡುತ್ತೆ ಸರ್. ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಆದರೂ ನೀವು ದಯವಿಟ್ಟು ನೀವು ಒಂದು 10-15 ದಿವಸ ನಿಮಗೆ ಜ್ವರನೋ ನೆಗಡಿನೋ ಕೆಮ್ಮೋ ಅಥವಾ ನೀವು ಬೀದಿಯಿಂದ ನೇರ ಬಂದರೆ ಮಗುನ ಮುಟ್ಟಬೇಡಿ ಸರ್, ದೂರದಿಂದ ನೋಡಿ ಅಂತ ಹೇಳ್ತೀವಿ. ಈ ಜಾಗರೂಕತೆ ನಮ್ಮ ಸನಾತನ ಪದ್ಧತಿಯಲ್ಲಿ ಮಗುವಿನ ಶುಚಿತ್ವದ ಬಗ್ಗೆ, ಮಗುವಿನ ಕಾಳಜಿಯ ಬಗ್ಗೆ, ಮಗುವಿನ ಶಾರೀರಿಕ ಆರೋಗ್ಯದ ಬಗ್ಗೆ, ಮಗುವಿನ ಮಾನಸಿಕ ಆರೋಗ್ಯದ ಬಗ್ಗೆ ಶತಮಾನಗಳ ಹಿಂದೆ ಹೇಳ್ತಾ ಇತ್ತು ಅಂದರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಚಿಂತೆ ಮಾಡಬೇಡವೆ. ಮಗುಗೆ ಹಲ್ಲು ಬರ್ತಾ ಇದೆ, ಹೇಗೆ ಗೊತ್ತಾಗತ್ತೆ ನಮಗೆ? ಕಚ್ಚಕ್ಕೆ ಶುರು ಮಾಡುತ್ತೆ. ಏನು ಕೊಡಬೇಕೋ, ಪಿಜ್ಜಾ ಕೊಟ್ಬಿಡೋಣವಾ, ಒಳ್ಳೆ ಫ್ರೆಂಚ್ ಫ್ರೈಸ್ ಸರ್, ಕಷ್ಟ ಆಗುತ್ತೆ ತಿನ್ನಕ್ಕೆ ಮಗುಗೆ, ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಪೆರಿ ಪೆರಿ ಫ್ಲೇವರ್ನ ಹಾಕ್ಬಿಟ್ಟು ಆ ಮಗು ಕೊಟ್ಬಿಟ್ರೆ ಚೆನ್ನಾಗಿ ತಿನ್ನುತ್ತಲ್ವ. ಹುಟ್ಟಿದ ಮಗುಗೆ ಗೋಬಿ ಮಂಚೂರಿ ಅಭ್ಯಾಸ ಮಾಡಿಸ್ಬಿಟ್ರೆ ನಾವೆಲ್ಲ ತಿಂತಾ ಇರ್ತೀವಲ್ಲ ಸರ್ ಹೋಟ್ಲಲ್ಲಿ, ಇವಾಗಿಂದ ನನಗೆ ಅಭ್ಯಾಸ ಆಗಿಬಿಟ್ರೆ ನೆಕ್ಸ್ಟ್ ಟೈಮ್ ನಾವು ಕಾರ್ ಪಾರ್ಕ್ ಮಾಡಿಸೋದು ಮಗು ಆರ್ಡ್ರ್ ಮಾಡಿಬಿಡುತ್ತೆ 3 ವರ್ಷಕ್ಕೆ ಅಲ್ವಾ. ಎಷ್ಟು ಹಂತದ ಕ್ಯಾನ್ಸರ್ ಹಾಸ್ಪಿಟಲ್ಸ್ನ ಬೆಳವಣಿಗೆ ಒಂದು ನಗರ ಪ್ರದೇಶದಲ್ಲಿ ಇವತ್ತು ಪಿನ್ಕೋಡ್ಗೊಂದು ಹಾಸ್ಪಿಟ್ಲ್ ಆಗ್ತದೆ ಅಂದರೆ ಅದು ಡೆವಲಪ್ಮೆಂಟಾ ಡಿಸಾಸ್ಟರ್ ಅಂತ ಯೋಚನೆ ಮಾಡಿ. ಇಟ್ ಈಸ್ ಡೆಫಿನೆಟ್ಲಿ ಎ ಡಿಸಾಸ್ಟರ್. ಯಾಕಷ್ಟು ಹಾಸ್ಪಿಟಲ್ಸ್ ಬರ್ತಿದೆ ಗೊತ್ತಾ? ಅಷ್ಟು ಜನ ಅಲ್ಲಿ ಹೋಗಿ ಅಡ್ಮಿಟ್ ಆಗ್ತದಂಥ ಪರಿಕಲ್ಪನೆ ಆ ಹಾಸ್ಪಿಟಲ್ನ ಶುರು ಮಾಡೋರಿಗೆ ಈವರೆಗೂ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪಿನ್ಕೋಡ್ಗೊಂದು ಹಾಸ್ಪಿಟ್ಲ್ ಬಂದು ನಿಂತ್ಕೊಂಡ್ಬಿಟ್ಟಿದೆ.